ನಾನೇ ವರದಕ್ಷಿಣೆ ಬೇಕಾದ್ರೆ ಕೊಡ್ತೀನಿ ಗುರು, ನೀನು ನನಗೆ ಮದುವೆ ಆಗಬೇಕಷ್ಟೇ ಅಂತ ಹೇಳಿ ಹೊಸಪೇಟೆಯಲ್ಲಿ ನಡೆದಂಥ ಕೆಂಡ ಸೊಪ್ಪಿಗೆ ಮತ್ತು ಬಿಗ್ ಬಾಸ್ ಸಮಾಗಮದಲ್ಲಿ ವೇದಿಕೆ ಮೇಲೆ ಬಂದು ಒಂದು ಹುಡುಗಿ ಬೋಲ್ಡ್ ಆಗಿ ಪ್ರಶ್ನೆ ಕೇಳ್ತಾರೆ, ಇನ್ನು ಡ್ರೋನ್ ಪ್ರತಾಪ್ಗೆ ಯಾರ್ಯಾರು ಮದುವೆ ಆಗಿ ಇಷ್ಟಪಡ್ತೀರ ಅಂತ ಕೇಳಿದೆ ತಡ ಸಾಕಷ್ಟು ಜನ ಹುಡುಗಿರು ಬಂದುಬಿಟ್ಟು ಓನರ್ ಆಗ್ತಾರೆ. ಅದರಲ್ಲಿ ಒಂದು ಹುಡುಗಿ ನೇರವಾಗಿ ಒಂದು ಮಾತನ್ನು ಕೇಳ್ತಾಳೆ, ಅದು ಎಷ್ಟು ಹೇಳಬೇಕಾದ್ರೆ ಲಕ್ಷ ಆಗಲಿ ಕೋಟೆ ಆಗಲಿ ಹೋದಕ್ಷಣ ನಾನೇ ಕೊಡೋದಾಗಲಿ ನಾನೇ ಕೊಟ್ಟು ಮದುವೆ ಆಗ್ತೀನಿ, ನೀನು ನನಗೆ ಬೇಕು ಗುರು, ನೀನೇ ನಂಗೆ ಮದುವೆ ಆಗಬೇಕು ಅಂತ ಹೇಳಿ ಹುಡುಗಿ ಕೇಳ್ತಾಳೆ. ಅವ್ವ ನೀನು ಓದ್ತಿದ್ಯಾವ ಇನ್ನ ಅಂತ ಕೇಳಿ ಡ್ರೋನ್ ಪ್ರತಾಪ್ ಕೇಳಿದ್ದಕ್ಕೆ, ನಾನು ಇನ್ನೂ ಡಿಗ್ರಿ ಫೈನಲ್ ಇಯರ್ ಮಾಡ್ತಾಯಿದ್ದೀನಿ, ಇನ್ನೊಂದು 6 ತಿಂಗಳಲ್ಲಿ ಮುಗಿಯುತ್ತೆ, ಬೇಕಾದ್ರೆ ಡಿಗ್ರಿ ಬಿಟ್ಟರೂ ಪರವಾಗಿಲ್ಲ, ನೀನು ನನ್ನ ಮದುವೆ ಆಗ್ತೀಯ ಹೇಳು ಅಂತ ಕೇಳಿ ಕೇಳ್ತಾಳೆ ಹುಡುಗಿ. ಅದನ್ನು ಕೇಳಿದ್ದಕ್ಕೆ ಡ್ರೋನ್ ಪ್ರತಾಪ್ ಜೋರಾಗಿ ನಗಾಡ್ತಾನೆ, ಏ ಸುಮ್ಮನಿರಪ್ಪ, ನಾನು ಮಲ್ಲಿ ತೋರಿಸೋ ಹುಡುಗಿಗೆ ಮದುವೆ ಆಗೋದು, ಒಟ್ಟಿಗೆ ಮದುವೆ ಆಗಿ ಹಾಕ್ತೀನಿ ಈ ವರ್ಷ, ಮನೇಲಿ ತೋರಿಸೋ ಹುಡುಗಿಗೆ ಈಗಾಗಲೇ ನೋಡ್ತಾ ಇದ್ದಾರೆ ನಮ್ಮ ಮನೇಲಿ, ನೀನು ನಮ್ಮ ಮನೆಗೆ ಬಂದು ಡೈರೆಕ್ಟ್ ಪ್ರಪೋಸಲ್ ಇಡಬೇಕು ಅಂತ ಹೇಳಿದ್ದಕ್ಕೆ, ಆಯಿತು ನಿಮ್ಮ ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನೇ ಕರ್ಕೊಂಬಂದ್ಬೇಕಾದ್ರೆ ಕೇಳ್ತೀನಿ, ನೀನು ನಿಮ್ಮ ಮದುವೆ ಆಗಬೇಕು ಅಷ್ಟೇ, ನೀನು ಆಗ್ತೀಯ ಅಂತ ಕೇಳಿ ಕೇಳಿದಾಗ, ನಮ್ಮಲ್ಲಿ ಒಪ್ಕೊಂಡ್ರೆ ಖಂಡಿತ ಆಗ್ತೀನಿ, ನಮ್ಮಲ್ಲಿ ಒಪ್ಪಲಿಲ್ಲ ಅಂದರೆ ಖಂಡಿತ ಆಗಲ್ಲ ಅಂತ ಹೇಳಿ ಡ್ರೋನ್ ಪ್ರತಾಪ್ ನಗೆ ಚಟಾಕಿಯನ್ನು ಕೂಡ ಆರಿಸಿದ್ದಾನೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಡ್ರೋನ್ ಪ್ರತಾಪ್ಗೆ ಹುಡುಗಿರಿಂದ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತ. ಆಗ ನೀವೇನಂತೀರ ನಮ್ಮ ಡ್ರೋನ್ ಪ್ರತಾಪ್ ಮದುವೆ ಬಗ್ಗೆ?